ಸದ್ಯ ಮೆಸೇಜ್ ಮಾಡ್ತಾ ಇದ್ದ ಅಂತ ಹೇಳ್ತಿದ್ರಲ್ಲ ಪವಿತ್ರ ಗೌಡ, ಆ ಪವಿತ್ರ ಗೌಡ ಮೊಬೈಲ್ ಅನ್ನ ವಶಕ್ಕೆ ಪಡ್ಕೊಂಡು ಪೊಲೀಸರು ಈಗ ಪರಿಶೀಲನೆ ನಡೆಸ್ತಾ ಇದ್ದಾರೆ. ರೇಣುಕಾ ಸ್ವಾಮಿ ಮೆಸೇಜ್, ಪವಿತ್ರ ಗೌಡ ರಿಪ್ಲೈ ಬಗ್ಗೆ ಪರಿಶೀಲನೆ ನಡೀತಾ ಇದೆ. ರೇಣುಕಾ ಸ್ವಾಮಿ ಏನಂತ ಮೆಸೇಜ್ ಕಳಿಸಿದ್ರು, ಅದಕ್ಕೆ ಪವಿತ್ರ ಗೌಡ ಏನ್ ರಿಪ್ಲೈ ಮಾಡಿದ್ರು, ಅದೆಲ್ಲದರ ಬಗ್ಗೆ ಈಗ ಪರಿಶೀಲನೆ ನಡೀತಾ ಇದೆ. 10 ದಿನಗಳ ಹಿಂದೆ ಪವಿತ್ರ ಗೌಡಗೆ ರೇಣುಕಾ ಸ್ವಾಮಿ ಮೆಸೇಜ್ ಮಾಡಿದ್ದ. ಪವನ್ ಎಂಬಾತನಿಗೆ ಸ್ಕ್ರೀನ್ ಶಾಟ್ ಕಳಿಸಿದ್ದು ಕೂಡ ಬೆಳಕಿಗೆ ಬಂದಿದೆ. ತಲೆ ಕೆಡಿಸ್ಕೊಳ್ಬೇಡಿ, ನಾವು ನೋಡ್ಕೊಳ್ತೀವಿ ಅನ್ನೋ ಉತ್ತರವನ್ನ ಈ ಪವನ್ ಕೊಟ್ಟಿದ್ದಂತೆ. ರೇಣುಕಾ ಸ್ವಾಮಿ ಮೆಸೇಜ್ ಅನ್ನ ಸ್ಕ್ರೀನ್ ಶಾಟ್ ಕಳಿಸಿದ್ರು. ಸ್ವಾಮಿ ಫೋಟೋ ಜೊತೆಗೆ ಸ್ಕ್ರೀನ್ ಶಾಟ್ ಅನ್ನ ಪವಿತ್ರ ಗೌಡ ಪವನ್ ಅನ್ನೋನ್ಗೆ ಕಳಿಸ್ತಾರೆ. ಈ ಕಿಡ್ನಾಪ್ ಪ್ಲಾನ್ ಕೊಟ್ಟನಲ್ಲ ಪವನ್, ಅವನಿಗೆ. ಬಳಿಕ ದರ್ಶನ್ ಹೇಳಿದಂತೆ ಪ್ಲಾನ್ ಮಾಡಿಕೊಂಡು ದುಷ್ಕೃತ್ಯವನ್ನ ಈ ಡಿ ಗ್ಯಾಂಗ್ ಎಸ್ಗಿದೆ. ಪವಿತ್ರ ಗೌಡ ಮೊಬೈಲ್ ಪರಿಶೀಲನೆ ವೇಳೆ ಇದಿಷ್ಟು ಮಾಹಿತಿ ಕೂಡ ಬಹಿರಂಗ ಆಗಿದೆ. ಪವಿತ್ರ ಗೌಡ ಮೆಸೇಜ್ಗೆ 10 ದಿನಗಳ ಹಿಂದೆ ರೇಣುಕಾ ಸ್ವಾಮಿ ಮೆಸೇಜ್ಗಳನ್ನು ಕಳಿಸ್ತಾನೆ. ಆ ಮೆಸೇಜ್ ಕಳಿಸಿದ್ದನ್ನು ಸ್ಕ್ರೀನ್ ಶಾಟ್ ತೆಗೆದು ವಿತ್ ರೇಣುಕಾ ಸ್ವಾಮಿಯ ಫೋಟೋ ಜೊತೆಗೆ ಪವಿತ್ರ ಗೌಡ ಪವನ್ಗೆ ಕಳಿಸ್ತಾರೆ. ಸ್ಕ್ರೀನ್ ಶಾಟ್ ತೆಗೆದಿರೋದು ಕೂಡ ಗೊತ್ತಾಗಿದೆ. ಪವನ್ಗೆ ಕಳಿಸ್ಕೊಡ್ತಾರೆ. ಪವನ್ ದರ್ಶನ್ ಜೊತೆ ಮಾತನಾಡಿದಾಗ ದರ್ಶನ್ ಹೇಳಿದಂತೆ ಕೃತ್ಯವನ್ನ ಎಸಗಿದ್ದಾರೆ ಅನ್ನೋದು ಗೊತ್ತಾಗಿದೆ. ಸ್ವಾಮಿ ಫೋಟೋ ಜೊತೆಗೆ ಸ್ಕ್ರೀನ್ ಶಾಟ್ ಅನ್ನ ಕೂಡ ಪವಿತ್ರ ಗೌಡ ಕಳಿಸಿದ್ರು.